ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಏ ಗುರು, ನಮಗೆ ಬಸ್ಸಿಡ್ಗೆ ಮಾಡಿ ಆಡಿ ಆಡಿ ಬೇಜಾರಾಯ್ತು ಗುರು, ಯಾವ್ದಾರ ಒಂದು ಹೊಸ ಗೇಮ್ ತೋರಿಸು ಗುರು ಅಂತ ನೀವೇನಾದರೂ ನನ್ನ ಕೇಳಿದರೆ. ಹೌದು ಫ್ರೆಂಡ್ಸ್, ನಾನಿವತ್ತು ನಮ್ಮ ಚಾನಲಲ್ಲಿ 7,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವುದರಿಂದ 7K ಸ್ಪೆಷಲ್ ಅಂತಂದು ಒಂದು ಹೊಸ ಗೇಮ್ನ ರಿವ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಗೇಮ್ ಬಗ್ಗೆ ಹೇಳೋದಾದರೆ ಇದು ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದೇ ಇಲ್ಲ. ಈ ಗೇಮ್ನ ಸಂಪೂರ್ಣ ಮಾಹಿತಿ ಅಂದರೆ ನಿಮಗೆ ಸಿಗಬೇಕು ಅಂತಂದರೆ ಫುಲ್ಲು ಒಂದು 7-8 ವಿಡಿಯೋ ಅಂತೂ ಹಾಗೆ ಆಗುತ್ತೆ ಫ್ರೆಂಡ್ಸ್. ಈ ಗೇಮ್ನ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡಬೇಕು ಅಂತಂದರೆ ಒಬ್ಬೊಬ್ಬರು ಯೂಟ್ಯೂಬರ್ಸ್ ಒಬ್ಬೊಬ್ಬರು ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿಬಿಡ್ತಾರೆ, ಆದರೆ ನಾನು ಕಂಪ್ಲೀಟ್ ಹೇಳ್ತಿದ್ದೀನಿ. ಕಂಪ್ಲೀಟ್ ಕ್ಲೀನಾಗಿ ನೀಟಾಗಿ ಈ ಗೇಮ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ 7-8 ವಿಡಿಯೋ ಬೇಕಾಗುತ್ತೆ ಫ್ರೆಂಡ್ಸ್. ಏ ಗುರು, ನೀನು 50-60 MBದು ಒಂದು ತುಕಲಿ ಗೇಮ್ ತೋರಿಸ್ತೀಯ ಬಿಡು ಗುರು ಅಂತ ನೀವು ಹೇಳ್ಬೋದು. ಏ ಇಲ್ಲ ಕಣ್ರಪ್ಪ, ಇದು ತುಂಬ ಚೆನ್ನಾಗಿದೆ ಗೇಮ್ ಮಾತ್ರ. 50-60 MBಗೆ ಒಬ್ಬೊಬ್ಬರು ತೋರಿಸ್ತಾರೆ ಬಾಟ್ ಗೇಮ್ ಅಂತ ಹೇಳ್ಬೋದು. ನಮ್ಮ ಪಬ್ಜಿ ಫ್ರೀ ಫೈರ್ ಆಡೋರ ಭಾಷೆಗೆ ಹೇಳ್ಬೇಕು ಅಂದರೆ ಇದು ಯಾವುದೇ ರೀತಿ ಬಾಟ್ ಗೇಮ್ ಅಲ್ಲ. ಏ ನೀನು ಬಾಟ್ ಗೇಮ್ ತೋರಿಸ್ತಿ ಬಿಡಲಿ ಅಂತಂದ್ರೆ ಅನ್ಬೋದು. ಇದು ಯಾವುದೇ ರೀತಿ ಬಾಟ್ ಗೇಮ್ ಅಲ್ಲ, ತುಂಬ ಚೆನ್ನಾಗಿದೆ ಗೇಮ್ ಮಾತ್ರ. ಈ ಗೇಮ್ನ ಒಂದು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ, ಎಲ್ಲ ಕೂಡ ಸ್ಕಿಪ್ ಮಾಡ್ಕೋಬೇಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತೀರಾ, ಫಸ್ಟ್ ಈ ಗೇಮ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಿ. ನಾನು ಡೈಲಿ ಒಂದೊಂದು ವಿಡಿಯೋನ ಹಾಕ್ತಾ ಹೋಗ್ತೀನಿ ಇದರ ಬಗ್ಗೆ. ನಮ್ಮ ಚಾನಲ್ಲಿ 8 ಗಂಟೆ ಎಪಿಸೋಡಲ್ಲಿ ಈ ವಿಡಿಯೋ ಬರುತ್ತೆ, ಈ ಗೇಮ್ನ ರಿಲೇಟೆಡ್ ವಿಡಿಯೋ, ಈ ಗೇಮ್ನ ವಿಡಿಯೋ, ಈ ಗೇಮ್ನ ಮಾಹಿತಿ ಬೆಳಗ್ಗೆ 8 ಗಂಟೆ ಎಪಿಸೋಡಲ್ಲಿ ಬರುತ್ತೆ. ನೀವು ಆ ವಿಡಿಯೋನ ನೋಡ್ಬೋದು, ಈ ಗೇಮ್ನ ಬಗ್ಗೆ ತಿಳ್ಕೊಬೋದು ಫ್ರೆಂಡ್ಸ್. ಈ ಗೇಮ್ನ ಹೆಸರೇನಪ್ಪ ಅಂತಂದರೆ ಈ ಗೇಮ್ನ ಹೆಸರಾಗಿರುತ್ತೆ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಅಂತಂದು. ಈ ಗೇಮ್ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಆದರೆ ತುಂಬ ಜನಕ್ಕೆ ಈ ಗೇಮ್ನ ಪರಿಚಯನೇ ಇರೋದಿಲ್ಲ, ತುಂಬ ಜನಕ್ಕೆ ಈ ಗೇಮ್ನ ಹೆಸರೇನಂತಲೇ ಗೊತ್ತಿರಲ್ಲ, ಈ ಗೇಮ್ನ ಮಾಹಿತಿನೇ ಇರೋದಿಲ್ಲ. ಏನಂತಂದರೆ ಈ ಗೇಮ್ನ ನಿಮ್ಮ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ, ಆದರೆ ಈ ಗೇಮ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ಯಾಕೆಂದರೆ ತುಂಬ ಜನಕ್ಕೆ ಈ ಗೇಮು ಗೊತ್ತಿರೋದೇ ಇಲ್ಲ. ಒಬ್ಬೊಬ್ಬರು ಆಲ್ರೆಡಿ ಈ ಗೇಮ್ನ ಡೌನ್ಲೋಡ್ ಮಾಡಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿರ್ತೀರ, ಆದರೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ನಿಮಗೆ ಆ ಗೇಮ್ನ ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗಿರೋದ್ರಿಲ್ಲ. ನೋಡ್ರಪ್ಪ ಹುಡುಗರ, ಈ ಗೇಮಲ್ಲಿ E2S2ನಲ್ಲೂ ಇರಲಿಲ್ದಿರೋ ಗ್ರಾಫಿಕ್ಸ್ ಇದ್ದಾವೆ, E2S2ನಲ್ಲೂ ಇರಲಿಲ್ದಿರೋ ಫೀಚರ್ಸ್ ಇದ್ದಾವೆ, ಆಮೇಲೆ ನಮ್ಮ ಬಸ್ಸಿಡಲ್ಲಂತೂ ಇಲ್ಲದೇ ಇರೋವಂಥ ಫೀಚರ್ಸೇ ಇರೋದು ಇದರಲ್ಲಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಸ್ಸಿಡು E2S2 ಗೇಮ್ಗೆ ಡೆಡ್ ಆಪೋಸಿಟ್ ಗೇಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅದರಲ್ಲಿ ಗ್ರಾಫಿಕ್ಸ್ ಮೇಲೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ, ಆದರೆ ಇನ್ನು ಎಕ್ಸ್ಟ್ರಾ ರಿಯಲಿಸ್ಟಿಕ್ ಫೀಚರ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಆದರೆ ಈ ಗೇಮಲ್ಲಿ ಗ್ರಾಫಿಕ್ಸ್ ಕೂಡ ಅಲ್ಟ್ರಾ ಗ್ರಾಫಿಕ್ಸ್ ಇದ್ದಾವೆ, ಆಮೇಲೆ ಇದರಲ್ಲಿರುವಂಥ ಫೀಚರ್ಸ್ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ರಿಯಲಿಸ್ಟಿಕ್ ಅಂದರೆ ತುಂಬ ರಿಯಲಿಸ್ಟಿಕ್, ಅಂದರೆ ನಾವು ನಿಜ ಜೀವನದಲ್ಲಿ ಏನಿರುತ್ತೋ ಅದೇ ಈ ಗೇಮಲ್ಲಿ ಇರುವಂಥದ್ದು. ಈ ಗೇಮ್ನ ಥೀಮ್ ಬಗ್ಗೆ ಹೇಳ್ಬಿಡ್ತೀನಿ ಸ್ವಲ್ಪ. ಈ ಗೇಮ್ನ ಥೀಮ್ ಏನಪ್ಪ ಅಂತಂದರೆ ಇದು ಒಂದು ಪಕ್ಕ ಲಾರಿ ಗೇಮ್ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಬೇಸಿಕ್ ಮಾಹಿತಿ ಮಾತ್ರ ಹೇಳ್ತೀನಿ, ತುಂಬ ಜಾಸ್ತಿ ಎಳಿಯೋಕೆ ಹೋಗಲ್ಲ, ಮುಂದೆ ವಿಡಿಯೋಸ್ ಬರ್ತಿರ್ತವೆ ಅಂತ ಕೂಡ ಹೇಳಿದ್ದೀನಿ. ಈ ಗೇಮ್ನಲ್ಲಿ ಮೇನ್ ಥೀಮ್ ಏನಪ್ಪ ಅಂತಂದರೆ ಇದು ಪಕ್ಕ ಲಾರಿ ಗೇಮ್, ಪಕ್ಕ ಟ್ರಕ್ ಗೇಮ್ ಇದು. ಈ ಗೇಮಲ್ಲಿ ನಾವು ಒಬ್ಬ ಡ್ರೈವರ್ ಆಗಿ ಯಾವ ರೀತಿ ಒಂದು ಲೈಸೆನ್ಸ್ ಮಾಡಿಸ್ಕೋಬೇಕು, ಫಸ್ಟು ಲೈಸೆನ್ಸು, ಇದರಲ್ಲಿ ಬರೋ ಸ್ಟೆಪ್ಸ್ನ ಬಗ್ಗೆ ಹೇಳ್ತೀನಿ. ಫಸ್ಟು ಲೈಸೆನ್ಸ್ ಮಾಡಿಸ್ಕೋಬೇಕು, ಆಮೇಲೆ ಬೇರೆ ಒಬ್ಬರು ಇದರಲ್ಲಿ ಬೇರೆ ಬಾಡಿಗೆ ಹೊಡಿಬೇಕು, ಬೇರೆ ಗಾಡಿಗೆ ಬಾಡಿಗೆ ಹೋಗಬೇಕು. ಆಮೇಲೆ ನೀವು ಬೇಕಾದರೆ ಸ್ವಂತ ಟ್ರಕ್ ಕೂಡ ತಗೋಬೋದು, ದುಡ್ಡು ಮಾಡಿ ಸ್ವಂತ ಟ್ರಕ್ ಕೂಡ ತಗೋಬೋದು. ಈ ರೀತಿ ಕಾಯಿನ್ಸ್ ಎಲ್ಲ ಅರ್ನ್ ಮಾಡಿ ನಾವು ಈ ಗೇಮಲ್ಲಿ ಒಂದು ಆಡ್ಬೋದು ಫ್ರೆಂಡ್ಸ್. ಅಂದರೆ ಯಾವುದೇ ರೀತಿ ಲೈಫ್ ಸ್ಟೋರಿ ಗೇಮ್ ಅಲ್ಲ, ಅಂದರೆ ಬೇರೆ ಗೇಮ್ಗಳಲ್ಲಿ ಅವನು ಡ್ರೈವರ್ನ ಎದ್ದಳಿಸೋದು, ಮನಗ್ಸೋದು, ಆಮೇಲೆ ಅವನ್ನ ಅಲ್ಲಿ ಕರ್ಕೊಂಡು ಹೋಗೋದು, ತಿಂಡಿ ತಿನ್ಸೋದು, ಊಟ ಮಾಡೋದು, ಅದೆಲ್ಲ ಇರೋದಿಲ್ಲ. ಇದರಲ್ಲಿ ಏನೇನಂದರೆ ಮೇನ್ ಪಾಯಿಂಟ್ಸ್ ಮಾತ್ರ ಮೆನ್ಷನ್ ಮಾಡಿದರೆ ನಾವೊಬ್ಬ ಡ್ರೈವರ್ ಆಗಿ ಯಾವ ರೀತಿ ಗಾಡಿನ ತಗೊತೀವಿ ಅಂದರೆ ಫ್ರೆಂಡ್ಸ್, ಇದರಲ್ಲಿ ಒಂದು ರಿಯಲಿಸ್ಟಿಕ್ ನಾವು ನಿಜ ಜೀವನದಲ್ಲಿ ಯಾವ ರೀತಿ ಗಾಡಿನ ನೋಡ್ಕೊತೀವೋ, ಅಂದರೆ ನಾವು ರಿಯಲ್ ಲೈಫಲ್ಲಿ ಯಾವ ರೀತಿ ಒಂದು ಲಾರಿನ ಮೇಂಟೈನ್ ಮಾಡ್ತೀವೋ ಅದೇ ರೀತಿಯೇ ನಾವು ಇದರಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಲೋಡ್ ಹಾಕಬೇಕಾಗತ್ತೆ, ಲೋಡ್ ಇಳಿಸ್ಬೇಕಾಗತ್ತೆ, ಮತ್ತು ಅರ್ನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈ ಗೇಮ್ನ ಬಗ್ಗೆ ನಾನು ಎಷ್ಟು ಹೇಳಿದರೂ ಸಾಲದು, ಅಷ್ಟು ಇದೆ ಈ ಗೇಮ್ನ ಬಗ್ಗೆ ಹೇಳೋದಕ್ಕೆ. ಸ್ವಲ್ಪ ಮೇನ್ ಪಾಯಿಂಟ್ಸ್ ಹೇಳುವ ಅಂತಂದು ಈ ವಿಡಿಯೋ ಮಾಡಿದ್ದು, ಮುಂದೆ ವಿಡಿಯೋಸ್ ಬರ್ತವೆ. ಈ ಗೇಮಲ್ಲಿ ಒಂದು ಮೇನ್ ಫೀಚರ್ ಅಂದರೆ ತುಂಬ ದೊಡ್ಡ ಫೀಚರ್ ಅಂತಂದರೆ ಈ ಗೇಮು ನಿಮಗೆ ಸಿಗೋದು ಓನ್ಲಿ 125 MB ಫ್ರೆಂಡ್ಸ್. ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುವಂಥ ಯಾವುದೇ 125 MBಗಿನ್ನ ಒಳಗಿರುವಂಥ ಗೇಮ್ಗಳು ಇಷ್ಟು ಚೆನ್ನಾಗಿರೋದಿಲ್ಲ. ನಿಮಗೆ ಗೊತ್ತಿರ್ಬೋದು
ತುಂಬಾನೇ ಜನ ಯೂಟ್ಯೂಬರ್ಸ್ ಇದನ್ನ ರಿವ್ಯೂ ಮಾಡಿರ್ತಾರೆ ಇಂತ ಗೇಮ್ಗಳನ್ನ, ಆದರೆ 50 MB 60 MB ನೀವು ಥಂಬ್ನೇಲ್ ನೋಡಿ ದಬ್ಬಾಕೊಂಡ್ಬಿಡ್ತೀರಾ, ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಮಾತ್ರ ರಿಯಲ್ ಆಗಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ಗೇಮ್ ಪ್ಲೇನ. ಯೂರೋ ಟ್ರಕ್ ಸಿಮ್ಯುಲೇಟರ್ ಅಲ್ಲಿ ಕೂಡ ಇದೇ ರೀತಿನೇ ಹಿಂದೆ ಇದು ಬರುತ್ತೆ, ಏನು ಧೂಳು ಬರುತ್ತೆ, ಆಮೇಲೆ ಹೊಗೆ ಬರುತ್ತೆ, ಆಮೇಲೆ ನೈಟ್ ಮೋಡು ಡೇ ಮೋಡು ನಾವು ಶಿಫ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಮೋಡ್ನ ಮೇನ್ ಫೀಚರ್ ಏನಪ್ಪ ಅಂತಂದರೆ, ಈ ಗೇಮಲ್ಲಿ ನಿಮಗೆ ಏನಾದರೂ ನಿಮ್ಮ ದಾಬಾಕ್ ಸೇರಿ ಅಂದರೆ ಗುದ್ದಿದ್ರೆ ಏನಾದರೂ ಡೆಂಟ್ ಆಗುತ್ತೆ ಫ್ರೆಂಡ್ಸ್, ನೀವು ಬರೀ ಟಚ್ ಮಾಡಿದ್ರೆ ಸಾಕು ಡೆಂಟ್ ಆಗುತ್ತೆ. ರಿಯಲ್ ಲೈಫಲ್ಲಿ ಲಾರಿಗಳನ್ನ ನಾನು ಟಚ್ ಮಾಡಿದ್ರೆ ಯಾವ ರೀತಿ ಡೆಂಟ್ ಆಗುತ್ತೆ, ಯಾವ ರೀತಿ ಗಾಡಿ ಮುಗುಳ್ಸ್ಕೊಳುತ್ತೆ, ಯಾವ ರೀತಿ ತಗಡು ಒಳಕ್ಕೆ ಹೋಗುತ್ತೆ, ಸೇಮ್ ಅದೇ ರೀತಿಯೇ ರಿಯಲ್ ಒಂಥರ ಲಾರಿ ಗೇಮ್ ಅಂತಲೇ ಹೇಳ್ಬೋದು. ಲಾರಿನಲ್ಲಿ ನೀವು ರಿಯಲ್ ಆಗಿ ನೀವು ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಅದರಲ್ಲಿ ನೀವೇನಾದರೂ ಗುದ್ದಿದ್ರೆ ಜನ್ರೇಟರ್ ಹೋಗುತ್ತೆ, ಫ್ಯಾನ್ ಹೋಗುತ್ತೆ, ಇದೇ ರೀತಿ ತುಂಬ ಪಾರ್ಟ್ಸ್ಗಳು ಇರ್ತಾವಲ್ಲ ಇಂಜಿನಲ್ಲಿ, ಅವೆಲ್ಲ ಡೀಟೇಲ್ ಆಗಿ ಕ್ರಿಯೇಟ್ ಮಾಡಿದರೆ. ಮತ್ತು ಇಂಟೀರಿಯರ್ ಕ್ಯಾಮ್ರಾ ನೋಡ್ತಿರ್ಬೋದು, ಇಂಟೀರಿಯರಲ್ಲಿ ನಿಮಗೆ ಒಮ್ಮೆ ಓಡೋಮೀಟರ್ ಆಯಿತು, ಆಮೇಲೆ ಪಕ್ಕದಲ್ಲಿ ಸಾಂಗ್ ಹಾಕೋದಾಯಿತು, ಮತ್ತು ಒಂದು GPS ಲೊಕೇಶನ್ ಆಯಿತು, ತುಂಬ ನೀಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಗೇಮ್ನ ಒಂದು ಬೇಸಿಕ್ ಆಗಿ ಹೇಳ್ತಿದ್ದೀನಿ ಅಷ್ಟೇ, ಈ ಗೇಮ್ ತುಂಬ ಚೆನ್ನಾಗಿದೆ. ಫಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಗೇಮ್ನ ಮಿಸ್ ಮಾಡ್ಕೊತಿದ್ದೀರಿ ಅನ್ನೋದ್ರ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಫಸ್ಟು ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿ, ಬಂದರೆ ಆಡಿ, ಬರಲಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ಇವಾಗ ನಾನು ಡ್ಯಾಶ್ ಮಾಡಿದೆ ಅಂದರೆ ಗುದ್ದಿದೆ, $450 ಅಂದರೆ ಡಾಲರ್ಸ್ ಅಂದರೆ ಕಾಯಿನ್ಸ್, ಅವು ಏನು ರಿಯಲ್ ದುಡ್ಡಲ್ಲ, ಆ ಕಾಯಿನ್ಸ್ ಕಟ್ಟಾಯಿತು. ಅದ್ರ ಬೇರೆ ಲಾರಿಗೆ ಗುದ್ದಿರು ಮಾತ್ರ ಕಟ್ಟಾಗುತ್ತೆ. ಮತ್ತು ನೋಡ್ತಿರ್ಬೋದು ನಾನಿಲ್ಲಿ ಜೋರಾಗೆ ಹೋಗಿ ಒಂದು ಇದಕ್ಕೆ ಹೊಡೆದೆ ಪೋಲ್ಸಿಗೆ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಜನ್ರೇಟ್ರ್ ಉದುರೋಗಿತ್ತು ಗಾಡಿದು. ಮುಂದೆ ನೀವು ರಿಯಲ್ ಗಾಡಿಗಳಲ್ಲಿ ಗುದ್ದಿರು ಕೂಡ ಇದೇ ರೀತಿ ಆಗುತ್ತಾನೆ, ಸೇಮ್ ರಿಯಲ್ ಲೈಫ್ ಗಾಡಿಗಳಲ್ಲಿ ಯಾವ ರೀತಿ ಇರುತ್ತೋ ಸೇಮ್. ಮತ್ತು ನಟ್ಟು ಬೋಲ್ಟ್ ಒಂದು ಸಣ್ಣ ಚಿಕ್ಕ ಚಿಕ್ಕ ಒಂದು ಇದರಿಂದನೂ ನೀಟಾಗಿ ಆ್ಯಡ್ ಮಾಡಿದರೆ 125 MB ಈ ಥರ ಗೇಮ್ ನಿಮಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಈ ಗೇಮ್ನ ಫಸ್ಟ್ ನಾನು ಕಂಡುಹಿಡಿದಿದ್ದಲ್ಲ, ನಾನು ಫಸ್ಟ್ ಪ್ಲೇ ಮಾಡಿದ್ದಲ್ಲ, ಇದನ್ನು ನನ್ನ ಫ್ರೆಂಡ್ ನನಗೆ ಸಜೆಷನ್ ಮಾಡಿದ್ದು ಅಂಥ ಗೇಮ್ ಫ್ರೆಂಡ್ಸ್. ಇದು ನಾನು ಆವತ್ತು ಪ್ಲೇ ಮಾಡೋಕ್ಕೆ ಹಿಡಿದನು, ಇದುವರೆಗೂ ನಿಲ್ಲಿಸಿಲ್ಲ. ಆದರೆ ನಮ್ಮ ಇದು ಸಬ್ಸ್ಕ್ರೈಬರ್ಸ್ ಕೇಳಬೇಕಾಯಿತು, ಹೇಳಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರು ಕೂಡ ಈ ಗೇಮ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆಡೋದು ಹೇಗೆ ಅದರ ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ, ಒಂದು 8th ವಿಡಿಯೋ ಆಗುತ್ತೆ, ಅದನ್ನ ಮಾಡ್ತೀನಿ. ಇವ್ರು ನೋಡೋದಕ್ಕಾಗಿ ಧನ್ಯವಾದಗಳು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.